ನಿನ್ನೆ ಕಮಲಾಪುರ, ಧಾರವಾಡ ಕಮಲಾಪುರ ಲಿಮಿಟ್ಸ್ ಅಲ್ಲಿ ಒಬ್ರು ಲೇಡಿ ಜ್ಯೋತಿ ಅಂತ ಹೇಳಿ, ಶೀಸ್ ಅ ಡಿವೋರ್ಸಿ. ಆಕೆಗೆ ಇಬ್ಬರು ಟ್ವಿನ್ಸ್ ಹೆಣ್ಮಕ್ಳು ಇರ್ತಾರೆ, ಅದರಲ್ಲಿ ಒಂದು ಮಗು ಶೀಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಸೊ ಆ ಮಗುನ ಸಹನ ಅಂತ ಹೇಳಿ 5 ಇಯರ್ಸ್ ಓಲ್ಡ್ ಮಗುನ ಅವಳು ಮನೆಯಲ್ಲಿ ತರಕಾರಿ ಕುಯ್ಯೋಕ್ಕೆ ಅಂತ ಏನು ಚಾಕು ಟೈಪ್ ಯೂಸ್ ಮಾಡ್ತೀವಿ ಅದರಿಂದ ಅವಳು ಕಟ್ ಮಾಡಿ ಕೊಂದಿದ್ದಾಳೆ. ಹೌದು, ಅವಳು ಆ್ಯಕ್ಚುಲಿ ವೇರಿಯಸ್ ರೀಸನ್ಸ್ ಹೇಳ್ತಾಳೆ, ನಾವು ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ತಾ ಇದ್ದೀವಿ. ಒಂದು ಅವಳು ಬಿಕಾಸ್ ಶಿ ವಾಸ್ ಅವೇ ಫ್ರಮ್ ಅವರ್ ಹಸ್ಬೆಂಡ್, ಇನ್ನೊಂದು ಮದುವೆ ಆಗಬೇಕಿತ್ತು ಆಕೆಗೆ. ಸೊ ಅವನ ಕಡೆಯಿಂದನೂ ಪ್ರೆಷರ್ ಇತ್ತು ಅಂತ ಹೇಳಿ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಪ್ಲಸ್ ಈ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಿದ್ದರಿಂದ ಹೊರೆ ಅಂತ ಅನ್ನಿಸ್ತಿತ್ತು ಅಂತ ಹೇಳಿ ಅದನ್ನು ಹೇಳ್ತಾಳೆ. ಬಟ್ ಇನ್ನು ಬೇರೆ ಏನು ಮೋಟಿವ್ಸ್ ಇದೆ ಅದರ ಬಗ್ಗೆ ನಾವು ತನಿಖೆ ಮುಂದುವರಿಸಿದ್ದೀವಿ. ಆಕೆ ಮತ್ತು ಆಕೆ ಲಿವಿನ್ ಪಾರ್ಟ್ನರ್ ಯಾರು ರಾಹುಲ್ ಅಂತ ಇದ್ದ, ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಆ ಮಗು ಮನೆಯಲ್ಲೇ ಇತ್ತು, ಸೈಡಿಗಿತ್ತು. ನಿನ್ನೆ ಕಮಲಾಪುರ, ಧಾರವಾಡ ಕಮಲಾಪುರ ಲಿಮಿಟ್ಸಲ್ಲಿ ಒಬ್ಬರು ಲೇಡಿ ಜ್ಯೋತಿ ಅಂತ ಹೇಳಿ, ಶೀಸ್ ಅ ಡಿವೋರ್ಸಿ. ಆಕೆಗೆ ಇಬ್ಬರು ಟ್ವಿನ್ಸ್ ಹೆಣ್ಮಕ್ಳು ಇರ್ತಾರೆ, ಅದರಲ್ಲಿ ಒಂದು ಮಗು ಶೀಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಸೊ ಆ ಮಗುನ ಸಹನ ಅಂತ ಹೇಳಿ 5 ಇಯರ್ಸ್ ಓಲ್ಡ್ ಮಗುನ ಅವಳು ಮನೆಯಲ್ಲಿ ತರಕಾರಿ ಕುಯ್ಯೋಕ್ಕೆ ಅಂತ ಏನು ಚಾಕು ಟೈಪ್ ಯೂಸ್ ಮಾಡ್ತೀವಿ ಅದರಿಂದ ಅವಳು ಕಟ್ ಮಾಡಿ ಕೊಂದಿದ್ದಾಳೆ. ಹೌದು, ಅವಳು ಆ್ಯಕ್ಚುಲಿ ವೇರಿಯಸ್ ರೀಸನ್ಸ್ ಹೇಳ್ತಾಳೆ, ನಾವು ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ತಾ ಇದ್ದೀವಿ. ಒಂದು ಅವಳು ಬಿಕಾಸ್ ಶಿ ವಾಸ್ ಅವೇ ಫ್ರಮ್ ಅವರ್ ಹಸ್ಬೆಂಡ್, ಇನ್ನೊಂದು ಮದುವೆ ಆಗಬೇಕಿತ್ತು ಆಕೆಗೆ. ಸೊ ಅವನ ಕಡೆಯಿಂದನೂ ಪ್ರೆಷರ್ ಇತ್ತು ಅಂತ ಹೇಳಿ ನಮಗೆ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಪ್ಲಸ್ ಈ ಮಗು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ದಿದ್ದರಿಂದ ಹೊರೆ ಅಂತ ಅನ್ನಿಸ್ತಿತ್ತು ಅಂತ ಹೇಳಿ ಅದನ್ನು ಹೇಳ್ತಾಳೆ. ಬಟ್ ಇನ್ನು ಬೇರೆ ಏನು ಮೋಟಿವ್ಸ್ ಇದೆ ಅದರ ಬಗ್ಗೆ ನಾವು ತನಿಖೆ ಮುಂದುವರಿಸಿದ್ದೀವಿ. ಆಕೆ ಮತ್ತು ಆಕೆ ಲಿವಿನ್ ಪಾರ್ಟ್ನರ್ ಯಾರು ರಾಹುಲ್ ಅಂತ ಇದ್ದ, ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಆ ಮಗು ಮನೆಯಲ್ಲೇ ಇತ್ತು, ಸೈಡಿಗಿತ್ತು.